ನಾಡಿನ ಪ್ರಸಿದ್ಧ ದೇವಾಲಯವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರುವ ಚಂಪಾಷಷ್ಠಿ ಮಹೋತ್ಸವದ ಮೂರು ದಿನಗಳ ಕಾಲ ನಡೆಯುವ ಮಡೆ ಸ್ನಾನ ಸೇವೆಯು ಕಳೆದ ವರ್ಷ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಈ ಸೇವೆಯಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಲೆಯ ಮೇಲೆ ಭಕ್ತಾದಿಗಳು ಉರುಳುವುದರಿಂದ ಇದೊಂದು ಅಮಾನವೀಯ ಸೇವೆ ಎಂದು ಚರ್ಚೆಯಾಗುತ್ತಿದ್ದಂತೆಯೇ ದೇವಸ್ಥಾನದ ಆಡಳಿತವು ಪರಂಪರಾಗತವಾಗಿ ನಡೆದು ಬಂದಂತಹ ಈ ಸೇವೆಯನ್ನು ತಕ್ಷಣಕ್ಕೆ ನಿಲ್ಲಿಸುವುದಕ್ಕೆ ಒಪ್ಪಿರಲಿಲ್ಲ ಜೊತೆಗೆ ಸ್ಕಂದ ಪುರಾಣದಲ್ಲೂ ಈ ಸೇವೆಯ ಉಲ್ಲೇಖ ಇರುವುದರಿಂದ ಸೇವೆ ನಡೆಸಲು ಅನುಮತಿ ನೀಡಿತ್ತು ಈ ಬಾರಿ ಮತ್ತೆ ಈ ಸೇವೆಯ ಬಗ್ಗೆ ಚರ್ಚೆ ಆರಂಭವಾಗುತ್ತಿದ್ದಂತೆಯೇ ದೇವಸ್ಥಾನದ ಆಡಳಿತಾಧಿಕಾರಿ ಸುಂದರ್ ಭಟ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಈ ಸೇವೆಯು ಸೇವಾ ಲಿಸ್ಟ್ನಲ್ಲಿ ಇಲ್ಲದೆ ಇರುವುದರಿಂದ ರದ್ದುಗೊಳಿಸುವಂತೆ ಭಾನುವಾರದಂದು ಆದೇಶ ನೀಡಿದರು ಆದರೆ ಈ ಆದೇಶ ಹೊರಟಿದ್ದ ಬೆನ್ನಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದ ಮೂಲ ನಿವಾಸಿಗಳಾದ ಮಲೆಕುಡಿಯ ಜನಾಂಗದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ದೇವಸ್ಥಾನದ ಸಂಪ್ರದಾಯದಂತೆ ಮಲೆಕುಡಿಯ ಜನಾಂಗದವರು ರಥ ನಿರ್ಮಿಸುವ ಕೆಲಸಕ್ಕೆ ಸೋಮವಾರದಂದು ಕಾರ್ಯನಿರ್ವಹಿಸಬೇಕಿತ್ತು ಆದರೆ ಆಡಳಿತಾಧಿಕಾರಿಗಳು ಮಡೆಸ್ಥಾನ ರದ್ದುಗೊಳಿಸಿರುವ ಆದೇಶ ಹಿಂತೆಗೆದುಕೊಳ್ಳುವವರೆಗೂ ರಥ ನಿರ್ಮಾಣ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಇದರ ಜೊತೆಗೆ ಸ್ಥಳೀಯರು ಕೂಡ ಆಡಳಿತಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದೇವಸ್ಥಾನದ ಪರಂಪರೆಯನ್ನು ಮುಂದುವರಿಸುವಂತೆ ಮನವಿ ಮಾಡಿದರು ಈ ನಡುವೆಯೂ ಸ್ಥಳೀಯರು ಮುಜರಾಯಿ ಸಚಿವ ಡಾಕ್ಟರ್ ವಿಎಸ್ ಆಚಾರ್ಯ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉಂಟಾದ ವಿವಾದದ ಬಗ್ಗೆ ಮನವರಿಕೆ ಮಾಡಿದರು ತಕ್ಷಣವೇ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಈ ಮಡೆಸ್ಥಾನ ಸೇವೆ ನಿಷೇಧದ ಆದೇಶ ಹಿಂಪಡೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು ಈ ಸೇವೆ ಬೇಕೇ ಬೇಡವೇ ಎಂಬುದನ್ನು ಮುಂದೆ ಅಷ್ಟಮಂಗಳ ಪ್ರಶ್ನೆಯ ಮೂಲಕ ದೈವಜ್ಞರಲ್ಲಿ ಕೇಳುವಂತೆಯೂ ದೇವಸ್ಥಾನದ ಆಡಳಿತಕ್ಕೆ ಸೂಚಿಸಿದರು ಈ ಆದೇಶದಂತೆ ಸಂತೃಪ್ತರಾದ ಮಲೆಕುಡಿಯ ಜನಾಂಗದವರು ರಥ ನಿರ್ಮಾಣಕ್ಕೆ ಮುಂದಾದರು ಈ ಎಲ್ಲ ಪ್ರಕ್ರಿಯೆಗಳು ನಡೆದಾಗ ಮಧ್ಯಾಹ್ನ ಪೂಜೆಯ ಸಮಯವಾಗಿತ್ತು ಪೂಜೆಯ ಬಳಿಕ ದೇವಸ್ಥಾನದ ಹೊರಾಂಗಣದಲ್ಲಿ ಬ್ರಾಹ್ಮಣ ಸಂತರ್ಪಣೆ ನಡೆದು ಬಳಿಕ ಮಡೆಸ್ಥಾನ ಸೇವೆಯು ನಡೆಯಿತು ಸುಮಾರು 200ರಷ್ಟು ಭಕ್ತಾದಿಗಳು ಮೊದಲ ದಿನ ಮಡೆಸ್ಥಾನದಲ್ಲಿ ಭಾಗಿಯಾದರು ದ್ವಾಪರ ಯುಗದಿಂದಲೂ ಮಹತ್ತರವಾದ ಸ್ಥಾನವಿದೆ ದ್ವಾಪರ ಯುಗದಲ್ಲಿ ಕೃಷ್ಣನ ಮೊಮ್ಮಗನಾದ ಸಾಂಬ ತಾನು ಅನೇಕ ಕುಕರ್ಮಗಳನ್ನು ಮಾಡಿ ದೇಹವೆಲ್ಲ ಕುಷ್ಠ ತನ್ನ ರೋಗಗಳಿಂದ ಪರಿತಪಿಸುತ್ತಿದ್ದ ಈ ವಿಷಯವನ್ನು ಭಗವಂತನಾದ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ರೋಗವನ್ನು ನನ್ನಿಂದ ಸಹ ವಾಸಿ ಮಾಡುವರಾಗುವುದಿಲ್ಲ ಅಷ್ಟು ಪ್ರಾರಬ್ಧವಾಗಿ ಪೂರ ಕರ್ಮಗಳನ್ನು ಮಾಡಿದ್ದೀಯಾ ನೀನು ಅನೇಕ ಹೆಂಗಸರನ್ನು ಬಹಳ ಹಿಂಸೆಗೊಳಿಸಿದ್ದೀಯಾ ನನ್ನ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆಗ ಸಾಂಬ ತನ್ನ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ನಾರದ ಮಹರ್ಷಿಗಳು ಕಾಣ್ತಾರೆ ನಾರದ ಮಹರ್ಷಿ ಹೇಳ್ತಾರೆ ಇಷ್ಟು ಗ್ರೋವರ್ವಾರ ಕರ್ಮಕ್ಕೆ ನಾನು ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಕೇಳಿದಾಗ ಕುಮಾರ ಪರ್ವತದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕ್ಷೇತ್ರವಿದೆ ಆ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಉಚ್ಚಿಷ್ಟವನ್ನು ಊಟ ಮಾಡಿದ ಮೇಲೆ ನೀನು ಅದನ್ನು ಉರುಳು ಸೇವೆ ಮಾಡಿದ ಸಕಲ ದೋಷಗಳ ಪರಿಹಾರವನ್ನು ಐತಿಹ್ಯ ಇದೆ ಅಂತ ಹೇಳ್ತಾರೆ ಕೊನೆಗೆ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ವರ್ಷಗಳ ಕಾಲ ಕುಮಾರಧಾರನರಿಗೆ ಸ್ನಾನ ಮಾಡಿ ಬ್ರಾಹ್ಮಣರು ಊಟ ಮಾಡಿದ ಜಿಲ್ಲೆಗಳ ಮೇಲೆ ಉರುಳು ಸೇವೆ ಮಾಡೋದ್ರಿಂದ ತನ್ನ ಅನೇಕ ಕುಷ್ಠ ರೋಗಗಳನ್ನು ತನ್ನ ರೋಗಗಳನ್ನು ಸಹ ಪರಿಹಾರ ಮಾಡ್ಕೊಳ್ತಾನೆ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯವಾದ ಸೈಂಟಿಫಿಕ್ ರೀಸನ್ನು ಸಹ ಉಂಟು ಏನಕ್ಕಂದರೆ ಇಲ್ಲಿ ಬ್ರಾಹ್ಮಣರು ಬಹಳ ಭಕ್ತಿ ಶ್ರದ್ಧೆಗಳಿಂದ ವ್ರತಗಳನ್ನು ಜಪಾನುಷ್ಠಾನಗಳನ್ನು ಮಾಡಿ ಮತ್ತು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸಹ ಅನೇಕ ಚರ್ಮ ರೋಗಗಳನ್ನು ವಾಸಿ ಮಾಡ್ತಾನೆ ಮತ್ತು ಈ ನೀರಿನಲ್ಲಿ ಅಂದರೆ ಚರ್ಮ ರೋಗಗಳು ವಾಸ ಮಾಡ್ತಾನೆ ಗುಣಗಳಿವೆ ಈ ಕಾರಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಅನೇಕ ದೋಷಗಳನ್ನು ಪರಿಹಾರ ಮಾಡ್ಕೊಳ್ತಾ ನಾವು ಇಲ್ಲಿ ನಮ್ಮ ಖುಷಿಯಿಂದ ನಾವು ಇಲ್ಲಿ ಮರ್ತಿದ್ದೇವೆ ಯಾಕಂದರೆ ನಮಗೆ ಎಂಥ ಕಷ್ಟ ಬಂದರೂ ನಾವು ಇಲ್ಲಿ ಈ ಅರಕೆಯನ್ನು ಉತ್ಕೊಂಡಾಗ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಹಾಗೆ ನಾವು ಇದುವರೆಗೂ ಯಾವ ಭಕ್ತರಿಗೂ ನಮಗೆ ಅದು ಇಲ್ಲಿ ದೇವಸ್ಥಾನ ಇದರಿಂದ ಅಲ್ಲ ನಮ್ಮ ಖುಷಿಯಿಂದ ನಾವು ಈ ಇದನ್ನು ಮಾಡ್ತಾಯಿದ್ದೇವೆ ಈ ಸೇವೆಯನ್ನು ಮಾಡ್ತಾಯಿದ್ದೇವೆ ಹಲವರು ಒಂದು ಸಾಧಾರಣ 12 ವರ್ಷದಿಂದ ನಾವು ಇಲ್ಲಿ ಮಾಡ್ತಾಯಿದ್ದೇವೆ ಅದರಿಂದ ನಮ್ಮ ಕಷ್ಟ ಆದಷ್ಟು ಪರಿಹಾರ ಆಗಿದೆ ಹೆಸರು ನನ್ನ ಹೆಸರು ರವಿ ಕಕ್ಕೆಬದವರು भक्ति चित्त शुद्धि दरकुवुदु भक्ति भक्ति ऐन बेकारू माडिस्तैते ಯಾರು ಏನಿಲ್ಲನೂ ಎತ್ತು ಅನ್ನಿಸ್ತೈತೆ ಭಕ್ತಿ ಇಲ್ಲದನ್ನು ಏನು ಅನ್ಸಲ್ಲ ಭಕ್ತಿ ಇರ್ತದೆ ಏನು ಮೊದಲನೇದಿದು ಹಿಂದೆ ಎಲ್ಲ ಬಂದಿದ್ದುಂಟು ಆತ್ಮಾರಕ್ಕೆ ಮನುಷ್ಯನ ಅರಕ್ಕೆ ಏನೇನು ಇರ್ತೈತೆ ಶಾಂತಿ ಸುಖ ನೆಮ್ಮದಿ ದರ್ ಇಸ್ ಆಲ್ ವಾಟ್ ಐ ವಾಂಟ್ ಹೆಸರು ನನ್ನ ಹೆಸರಾ ಐ ಆಮ್ KPN ರಾಜು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್